ಗೆಳೆಯರೆ ಸಿ ಎನ್ ಟ್ವೆಂಟಿ ಫೋರ್ ನ್ಯೂಸ್ ಡಾಟ್ ಕಾಮ್ಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಮತ್ತು ಒಂಚೂರು ಭಯವನ್ನು ಹುಟ್ಟಿಸುವ ಹಾಗೂ ನಮ್ಮನ್ನು ಮತ್ತಷ್ಟು ಎಚ್ಚರಗೊಳಿಸುವ ಸುದ್ದಿಯೊಂದಿಗೆ ಫುಲ್ ನ್ಯೂಸ್ ಆರಂಭ ಮಾಡೋಣ ದೇಶದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ದಾಖಲೆಯ ಅತಿ ಹೆಚ್ಚಿನ ಎಂಟು ಸಾವಿರದ ಮುನ್ನೂರ ತೊಂಬತ್ತೆರಡು ಜನರಿಗೆ ಹೊಸದಾಗಿ ಸೋಂಕು ತಗುಲಿದೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ ಒಂದು ಲಕ್ಷದ ತೊಂಬತ್ತು ಸಾವಿರದ ಐನೂರ ಮೂವತ್ತೈದಕ್ಕೆ ಏರಿಕೆಯಾಗಿದೆ ಇದರೊಂದಿಗೆ ಜಾಗತಿಕ ಸೋಂಕಿತರ ಪಟ್ಟಿಯಲ್ಲಿ ಜರ್ಮನಿ ಮತ್ತು ಫ್ರಾನ್ಸ್ ಹಿಂದಿಕ್ಕಿ ಭಾರತ ಈಗ ಏಳನೇ ಸ್ಥಾನಕ್ಕೆ ಬಂದಿದೆ ನಾವು ಮೊನ್ನೆ ಮೊನ್ನೆ ತನಕ ಕೂಡ ನಾವು ಭಾರತೀಯರು ಕಾಯಿಲೆ ನಿಯಂತ್ರಣ ಮಾಡೋದರಲ್ಲಿ ಬಹಳ ಸಾಧನೆ ಮಾಡಿಬಿಟ್ಟಿದ್ದೀವಿ ಅನ್ನೋ ಥರ ಜಂಬದಿಂದ ಮಾತಾಡ್ಕೊತಾ ಇದ್ವಿ ಆದರೆ ಕಳೆದ ಎರಡೇ ವಾರಗಳಲ್ಲಿ ಲಾಕ್ಡೌನ್ ಸಡಿಲಿಕೆ ಮಾಡಿದ ಬಳಿಕ ಕತೆ ಪೂರ್ತಿ ಬದಲಾಗಿ ಹೋಗಿದೆ ಟಾಪ್ ಟೆನ್ನಿಂದ ಹೊರಗಿದ್ದ ಭಾರತ ಈಗ ವಿಶ್ವದಲ್ಲಿ ಏಳನೇ ಸ್ಥಾನಕ್ಕೆ ಬಂದಿದೆ ಮುಂದಿನ ದಿನಗಳಲ್ಲಿ ವಿಶ್ವದಲ್ಲೇ ನಂಬರ್ ಒನ್ ಆಗುವ ಭಯ ಕಾಡೋಕೆ ಶುರುವಾಗಿದೆ ವಿಶ್ವದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿರುವ ಅಮೆರಿಕದಲ್ಲಿ ಇದುವರೆಗೆ ಹದಿನೇಳು ಲಕ್ಷದ ತೊಂಬತ್ತು ಸಾವಿರಕ್ಕಿಂತ ಅಧಿಕ ಪ್ರಕರಣಗಳು ದೃಢಪಟ್ಟಿವೆ ಆದರೆ ಅಮೆರಿಕದ ಡೈಲಿ ಕೇಸಸ್ ಕ್ರಾಫ್ ಹಂತ ಹಂತವಾಗಿ ಸ್ವಲ್ಪ ಕೆಳಮುಖಕ್ಕೆ ಬರ್ತಾ ಇದೆ ಅತಿ ಹೆಚ್ಚು ಅಂದರೆ ಅಮೆರಿಕಾದಲ್ಲಿ ಒಂದೇ ದಿನ ಮೂವತ್ತಾರು ಸಾವಿರ ಪ್ರಕರಣಗಳು ದೃಢಪಟ್ಟಿವೆ ಆದರೆ ಈಗ ಡೈಲಿ ಕೇಸಸ್ನ ಗ್ರಾಫ್ ಕೆಳಮುಖಕ್ಕೆ ಹೋಗ್ತಾ ಇದ್ದು ದಿನವೂ ಇಪ್ಪತ್ತು ಸಾವಿರ ಆಸುಪಾಸು ಪ್ರಕರಣಗಳು ವರದಿ ಆಗ್ತಾ ಇವೆ ಇದೇ ರೀತಿ ಎರಡನೇ ಸ್ಥಾನದಲ್ಲಿರುವ ಬ್ರೆಜಿಲ್ನಲ್ಲಿ ಐದು ಲಕ್ಷದ ಹದಿನಾಲ್ಕು ಸಾವಿರಕ್ಕೂ ಅಧಿಕ ಪ್ರಕರಣಗಳು ದೃಢಪಟ್ಟಿವೆ ಇಲ್ಲಿನ ಡೈಲಿ ಕೇಸಸ್ ಗ್ರಾಫ್ ನೋಡಿ ಒಂದೇ ಸಮನೆ ಮೇಲಕ್ಕೆ ಮೇಲಕ್ಕೆ ಹೋಗ್ತಾ ಇದೆ ಕೆಳಗೆ ಬರ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಬ್ರೆಜಿಲ್ನ ಪೀಕ್ ಪಾಯಿಂಟ್ ನಿನ್ನೆ ಒಂದೇ ದಿನ ಮೂವತ್ತ್ ಮೂರು ಸಾವಿರಕ್ಕೂ ಅಧಿಕ ಪ್ರಕರಣಗಳು ದೃಢಪಟ್ಟಿವೆ ಒಟ್ಟು ಪ್ರಕರಣಗಳಲ್ಲಿ ಮೂರನೇ ಸ್ಥಾನದಲ್ಲಿರುವುದು ರಷ್ಯಾ ಇಲ್ಲಿ ಒಟ್ಟು ಪ್ರಕರಣಗಳ ಸಂಖ್ಯೆ ನಾಲ್ಕು ಲಕ್ಷದ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ದೃಢಪಟ್ಟಿವೆ ರಷ್ಯಾದ ಪೀಕ್ ಪಾಯಿಂಟ್ ಹನ್ನೊಂದು ಸಾವಿರ ಆದರೆ ಕಳೆದ ಮೂರು ತಿಂಗಳಿಂದ ನಾವು ಗಮನ ಹರಿಸಿದರೆ ಇವರ ಗ್ರಾಫ್ ಸ್ವಲ್ಪ ಕೆಳಮಟ್ಟಕ್ಕೆ ತಲುಪುತ್ತಿದೆ ಅಂತ ಅನ್ನಿಸ್ತಿದೆ